ಏನು ಕೆಲವೇ ತಿಂಗಳಿಗೆ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ, ನಿಮ್ಮ ಪ್ರಕಾರ ಪ್ರಧಾನಮಂತ್ರಿ ಯಾರಾಗಬೇಕು? ನಮ್ಮ ಪ್ರಕಾರ ಯಾರಾದರೂ ನಡೆಯುತ್ತೆ ಸರ್, ನಮಗೇನು ಅವ್ರ ಜಾಗದಲ್ಲಿ ನಾವೇನು ಹೋಗಿ ಕುತ್ಕೊಂಡೊಂದು ಏನಿಲ್ಲ. ಅವ್ರು ಬಂದರೂ ಅದೇ, ರಾಹುಲ್ ಗಾಂಧಿ ಬಂದರೂ ಅದೇ, ಮೋದಿ ಬಂದರೂ ಅದೇ. ನಾವು ಓಡಿಸೋದು ಆಟೋ, ಆಟೋನೇ ಓಡಿಸ್ಬೇಕು. ರಾಹುಲ್ ಗಾಂಧಿ ಬಂದರೆ ಏನೋ ನಮಗೆ ಫ್ಲೈಟ್ ಕೊಡಿಸ್ಬಿಡಲ್ಲ, ಆ ಥರ ಇದೆ. ಯಾರು ಬಂದರೂ ನಡೆಯುತ್ತೆ, ನಮಗೇನಿಲ್ಲ. ಅವ್ರು ಏನು ಯಾರು ಬರ್ತಾರೆ ನಮಗೇನು, ನಮಗೇನು ಅವ್ರು ಒಳ್ಳೇದು ಮಾಡೋದೇನಿಲ್ಲ. ಎಲ್ಲ ಜನತೆಗೆ ಒಂಥರ ನೋಡಿದರೆ ಸಾಕು, ಅಷ್ಟೇ ನಮ್ಮದು ಅಭಿಪ್ರಾಯ. ಈಗ ಪ್ರೆಸೆಂಟಾಗಿ ನರೇಂದ್ರ ಮೋದಿ ಅವರು ಇದ್ದಾರೆ, ಅವ್ರ ಬಗ್ಗೆ ಏನು ಹೇಳ್ತೀರಾ? ಅವರು ಅವ್ರ ಜಾಗದಲ್ಲಿ ಕರೆಕ್ಟಾಗಿದ್ದಾರೆ, ಬಟ್ ನಮ್ಮಲ್ಲಿ ನಾವು ಎಲ್ಲರೂ ಅಣ್ಣ ತಮ್ಮಂದರ ಇರಬೇಕಷ್ಟೇ. ಅವರಿಂದ ಇಂಡಿಯಾ ಡೆವಲಪ್ಮೆಂಟ್ ಆಗಿದೆಯಾ, ಇಲ್ಲ ನಮ್ಮ ಕರ್ನಾಟಕನೂ ಡೆವಲಪ್ಮೆಂಟ್ ಆಗಿದೆಯಾ? ಆಗಿದೆ ಆಗಿದೆ, ಕೆಲವು ಕಡೆ ಆಗಿದೆ, ನಾವು ನೋಡ್ತಾ ಇರ್ತೀವಿ ನ್ಯೂಸಲ್ಲೆಲ್ಲ ಆಗಿದೆ. ಈಗ ಕೆಲವು ಪಕ್ಷಗಳು ಸೇರ್ಕೊಂಡು ನರೇಂದ್ರ ಮೋದಿ ಅವ್ರನ್ನ ಸೋಲಿಸ್ಬೇಕು ಅಂದ್ಕೊಂಡಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದು ರಾಜಕಾರಣಿ ಸರ್, ಅವ್ರಿಗೆ ಸೋಲ್ಸೋಕೆ ಅವ್ರು ಇದ್ದಾರೆ, ಅವ್ರಿಗೆ ಸೋಲ್ಸೋಕೆ ಅವ್ರು ಇದ್ದಾರೆ, ಎಲ್ಲ ನಡೀತಾ ಇರ್ತದೆ. ಅದೇನು ಯಾರು ವಿನ್ ಆಗ್ತಾರೆ ಅವರೇ ವಿನ್ ಅಷ್ಟೇ. ಈಗ ಕುಮಾರಸ್ವಾಮಿ ಅವರು ಬಿ ಜೆ ಪಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅವ್ರ ಇಷ್ಟ ಸರ್, ಅವ್ರು ಏನು ಬೇಕು ಮಾಡಲಿ. ಅವರ ರಾಜಕಾರಣಿ ಅಂದರೆ ಅದೇ ಸರ್, ನಾವು ನಮಗೆ ಏನು ಇದು ಸಿಗುತ್ತೆ ನಾವು ಅದು ಮಾಡ್ತೀವಿ, ಆ ಥರ ರಾಜಕಾರಣಿ ಅಂದರೆ ಅದೇ. ಈಗ ರಾಜ್ಯ ಸರ್ಕಾರ ವಿಷಯಕ್ಕೆ ಬಂದು 5 ಯೋಜನೆಗಳು ಕೊಟ್ಟಿದ್ದಾರೆ ಸರ್, ಅದು ಜನಸಾಮಾನ್ಯ ಯೂಸ್ ಆಗ್ತಾ ಇದೆಯಾ? ಆಗ್ತಾ ಇದೆ ಸರ್, ಆಗ್ತಾ ಇದೆ. ಅದಕ್ಕೆ ಅಂದ ಸ್ವಲ್ಪ ನಮಗೂ ಸ್ವಲ್ಪ ಏಟು ಬೀಳ್ತಾ ಇದೆ ಕೆಲವು ಕಡೆ ಆಟೋದವ್ರಿಗೆ. ಅಂದರೆ ಕೆಲವರು ಆಟೋದವ್ರು ಹೇಳ್ತಾ ಇದ್ದಾರೆ ಬಸ್ ಫ್ರೀ ಬಿಟ್ಟದಾಗಿಂದ ಹೌದು ಬಿಸ್ನೆಸ್ ಕಮ್ಮಿ ಆಗಿದೆ ಅಂತ. ಹೌದು ಸರ್, ಹೌದು ಕರೆಕ್ಟ್ ಇದು. ಇನ್ನೇನು ಮಾಡ್ಬೋದಿತ್ತು ಬಿಟ್ಟು? ಏನು ಬೇರೆ ಯೋಜನೆಗಳು ಏನಾದರೂ ಬಿಟ್ಟು ಇದನ್ನು ಕ್ಯಾನ್ಸಲ್ ಮಾಡಿದರೆ ನಮಗೂ ಸ್ವಲ್ಪ ಒಳ್ಳೆಯದಾಗುತ್ತೆ ಅಂತ.